ಯಾರು ನೀನಾ ನಾನಾ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ಬಂದಾಗ ಈ ಲಿರಿಸಿಸ್ಟ್ಗಿಂತ ಟೆನ್ಷನ್ ಇರೋದು ಅವ್ರಿಗೆ. ಆಗಿನ ಕಾಲದಲ್ಲೂ ಅವ್ರಿಗಿತ್ತು, ಈಗಿನ ಕಾಲದಲ್ಲಿ ಇದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಮಿಸ್ಟರ್ ಶಿವಶಂಕರ್ ಆಗಿನ ಕಾಲದಿಂದ ಒಂದು ವೇಳೆ ಅವರು ಅಲ್ಲಿ ಕೂತ್ಕೋತಾರೇನೋ ಗೊತ್ತಿಲ್ಲ. ಶಿವಶಂಕರ್ ಅವರೇ ಬರಬೇಕು, ಮನೋಹರ್ ಅವರೇ ಬರಬೇಕು. ಒಂದು ನಿಮಿಷ ನಿಂತ್ಕೊಳ್ಳಿ. ಇಲ್ಲ, ಆನಂದ್ ಅವರು ನಿಮ್ಮ ಬಗ್ಗೆ ಒಂದು ಡ್ಯಾನ್ಸ್ ಮಾಡಿ ತೋರಿಸಿದ್ರು, ಅದೇನಾದರೂ ಆ ರೀತಿ ಇದ್ರೆ ಅಂತ. ಇಲ್ಲ ಸರ್, ಆ ರೀತಿ ಸರಿ ಹೋಗೋದೇ ಇಲ್ಲ ನಿಮಗೆ. ದಯವಿಟ್ಟು ಕೂತ್ಕೊಳ್ಳಿ. ಅವರು ಮಾಡಿದ ಡ್ಯಾನ್ಸು ಕೇಳಿದ್ರಲ್ಲ ನಿಮ್ಮ ಬಗ್ಗೆ ಹಾಡು ಕೇಳಿದೆ, ಚೆನ್ನಾಗಿತ್ತು ಸರ್. ಅವ್ರ ಬಗ್ಗೆ ಆನಂದ್ ಅವ್ರು ಹಾಡಿದ್ದು ಚೆನ್ನಾಗಿತ್ತಾ? ನಾನು ನೋಡಿದ್ರಲ್ಲಿ ಅಷ್ಟೇನು ನನಗೆ ಹಿಡಿಸಲಿಲ್ಲ. ಅದು ಈಗಿನ ಕಾಲದಲ್ಲಿ ಇರೋ ಹಾಡುಗಳು ಹಿಡಿಸ್ತಾ ಇಲ್ಲ. ಯಾವ ಹಾಡು ಹಿಡಿಸ್ತಾ ಇಲ್ಲ ಯಾಕೆ ಸರ್? ಯಾಕೆಂದರೆ ಇದುವರೆಗೆ ನಿಮ್ಮ ಎಲ್ಲ ಯುವಕರು ಮಾತಾಡ್ತಾ ಇದ್ದು ಚಿತ್ರರಂಗದ ಬಗ್ಗೆ, ಹಾಡು ಬಗ್ಗೆ. ನಾನು ಬರಹಗಾರಾದಾಗ ನಾನು ಬರೆದ ಸಾಹಿತ್ಯ ಹತ್ತಾರು ವರ್ಷಗಳು ಜನಗಳ ಮನಸ್ಸಿನಲ್ಲಿ ಇರಬೇಕು. ಆ ಸಾಹಿತ್ಯ ನಮ್ಮ ದೇಶದ ಸಂಸ್ಕೃತಿ ಕಲೆ ಎಲ್ಲ ಬೆಳಗಬೇಕು ಅಂತ ನಾವು ಆಸೆ ಪಟ್ಟು ಬಂದು. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಬೇರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡುವೆ ಅಂತ ಹಾಡು ಬರೆದೆ. ಇವತ್ತಿಗೂ ಕೂಡ ಆ ಹಾಡು ಜನಗಳ ಮನಸ್ಸಿನಲ್ಲಿ, ಅಂದರೆ ಅದು ಒಂದು ಸಂದೇಶ ಕೊಡುತ್ತೆ. ಸಂದೇಶ ಕೊಡ್ತಕ್ಕಂಥ ಯಾವುದೇ ಹಾಡಾಗಲಿ ನಮ್ಮ ದೇಶ ಸಂಸ್ಕೃತಿ ರೆಪ್ರೆಸೆಂಟ್ ಮಾಡುತ್ತೆ. ಚಿತ್ರರಂಗದ ಇರ್ತಕ್ಕಂಥ ಪ್ರತಿಯೊಬ್ಬನು, ನಾನು ಚಿತ್ರ ನಿರ್ದೇಶಕನ, ಸಾಹಿತಿನ, ಇಲ್ಲ ಕ್ಯಾಮ್ರಾಮೆನ್ನೋ, ಮ್ಯೂಸಿಕ್ ರೈಟ್ರೋ, ನನಗೆ ಆ ದೇಶದ ಸಂಸ್ಕೃತಿ ಇದೆಯಾ, ನನಗೆ ಆ ಕಲೆಯಲ್ಲಿ ಅಭಿಮಾನ ಇದೆಯಾ, ನಾನು ಆ ದೇಶವನ್ನು ರೆಪ್ರೆಸೆಂಟ್ ಮಾಡ್ತೀನಿ ಆ ಸಂಸ್ಕೃತಿನ ಅಂತ ಅವನಿಗೆ ಆ ಚೈತನ್ಯ ಇದ್ದರೆ ಅವನು ಆ ವೃತ್ತಿಯಲ್ಲಿ ಕೆಲಸ ಮಾಡಬೇಕು, ಇಲ್ಲದ ಕೆಲಸ ಮಾಡಬಾರ್ದು. ಕೆಲಸ ಮಾಡಲೇಬಾರ್ದು ಅಂದ್ಬಿಟ್ಟಿದ್ದಾರೆ ಸರ್ ಅವರು. ಯಾಕೆ ಕೆಲಸ ಮಾಡ್ತಾ ಇದೀವಲ್ಲ, ಮಾಡ್ತಾ ಇದ್ದೀರಿ, ಆದರೆ ಮಾಡಬಾರ್ದು, ನಿಮಗೆಲ್ಲ ಜವಾಬ್ದಾರಿ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ಟಿದ್ದಾರೆ, ಏನಂತೀರಾ ಗೊತ್ತಿಲ್ಲ. ಅವರು ಹೇಳಿರ್ಬೋದು, ಬಟ್ ನನ್ನ ಅಭಿಪ್ರಾಯ ಈಗ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದರೆ ಕಾಂಪಿಟೀಷನ್ ಜಾಸ್ತಿ ಇದೆ. ಈಗ ಮೊದಲು ನಮ್ಮ ಕೇಳೋರು ಕನ್ನಡ ಹಾಡು ಮಾತ್ರ ಕೇಳ್ತಾ ಇದ್ರು, ಒಂದು ರೇಡಿಯೋ ಮಾತ್ರ ಇತ್ತು. ಈಗ ರೇಡಿಯೋಗಳು ಜಾಸ್ತಿ ಆಗಿದೆ, ಟಿ ವಿ ಮಾಧ್ಯಮ ಜಾಸ್ತಿ ಆಗಿದೆ. ತಮಿಳು ನೋಡ್ತಾರೆ, ತೆಲುಗು ನೋಡ್ತಾರೆ, ಹಿಂದಿ ನೋಡ್ತಾರೆ, ಇಂಗ್ಲೀಷ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ಆಗ ಅವರ ಆಯ್ಕೆ ಚೆನ್ನಾಗಿದ್ದರೆ ಮಾತ್ರ ಅವ್ರು ಕೇಳ್ತಾರೆ. ಈಗ ನಾವು ಗೆಲ್ಲೋದಿದೆಯಲ್ಲ, ಇದು ತುಂಬ ಕಷ್ಟ ಇದೆ ಈಗ. ಅಂಥದ್ರಲ್ಲಿ ಈಗ ನಮ್ಮ ಹುಡುಗರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು, ನಮ್ಮ ಲಿರಿಕ್ ಡೈರೆಕ್ಟರ್ಸು ಬರೆದು ಗೆಲ್ತಾರಲ್ಲ, ಅದು ಗ್ರೇಟ್. ಇವಾಗ ನಿಜವಾದ ಕಾಂಪಿಟೇಷನ್ ಸೌಂಡ್ ಜಾಸ್ತಿ ಇದೆ ಅನ್ನೋದು ಅವಾಗ. ಆಗ ಗೀತಪ್ರಿಯ ಅವರು ಹೇಳಿದರು, ಅವರು ಬರೆದಿದ್ದ ಹಾಡಿಗೆ ಮ್ಯೂಸಿಕ್ ಹಾಕಿದ ಮೇಲೆ ಥಿಯೇಟ್ರಲ್ಲಿ ಹೋಗಿ ಕೇಳಿದಾಗ ಲಿರಿಕ್ಸೇ ಕೇಳಲಿಲ್ಲ, ಏನು ಈ ರೀತಿ ಇದೆ, ಒಂಥರ ಮ್ಯೂಸಿಕ್ಕು ಚೆನ್ನಾಗಿಲ್ಲ, ತುಂಬ ಲೌಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯೋಗರಾಜ್ ಭಟ್ರು ಬರೆದಿದ್ದು, ಸ್ವಲ್ಪ ಸೌಂಡು ಜಾಸ್ತಿ ಮಾಡು, ತುಂಬ ಒಳ್ಳೆ ಸಾಂಗ್ ಇದು. ಏ ಆಡ್ರಪ್ಪ ಸರ್, ಈಗ ಸೌಂಡ್ ಜಾಸ್ತಿ ಮಾಡು ಅನ್ನೋದು ನೀನು ವಾಲ್ಯೂಮ್ ಜಾಸ್ತಿ ಕೊಡು ಅಂತ ಕೇಳ್ತಿದ್ದಾರೆ. ಹೌದು, ಇದರಲ್ಲಿ ಇವರೇ ಜಾಸ್ತಿ, ಇಟ್ ಇಸ್ ಸೋ ಲೌಡ್ ಅಲ್ವಾ ಇನ್ಸ್ಟ್ರೂಮೆಂಟ್ಸು ಅಂತ. ಈಗ ಸಾವಿರಾರು ಜನ ಕುಣಿತಾ ಇದ್ದಾರೆ, ಆಗ ನಾನು ಕಾಣಿಸ್ಬೇಕು ಅಂತಂದಾಗ ಸ್ವಲ್ಪ ಜೋರಾಗಿ ಕುಣಿಬೇಕು. ಅದು ಹೇಳಿದ್ರ ಅವ್ರು ಕುಣಿಬೇಕು ಅಂತಂದ್ರೆ ಅಲ್ಲಿ ಸೌಂಡ್ ಇಟ್ಟಿರ್ತಾರಲ್ಲ, ಆ ಶಬ್ದಕ್ಕೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರ್ತಾರೆ. ಯಾರಿಗಾದ್ರೂ ಸಾಯಿಸ್ಬೇಕಾದ್ರೆ ಮೇಲೆ ಬಾಲ್ಕನಿ ತಗೊಂಡು ಕೂರಿಸ್ಬಿಟ್ರೆ ಆ ಡಿ ಟಿ ಎಸ್ ಸೌಂಡ್ಗೆ ಎಲ್ಲ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ. ಅದೇನು ಹಾಡು ಕೇಳಕ್ಕೆ ಇಂಪು ಹಾಡು ಅನ್ನೋದೇನು, ಸಾಹಿತ್ಯ ಸಂಗೀತ ಒಂದೊಂದು ಪದವು ಕೇಳಿಸ್ಬೇಕು, ಅದು ಸಂಗೀತ ಸಾಹಿತ್ಯ. ಅದು ಮನಸ್ಸಿನ ಪರಿಣಾಮ ಸುಮ್ಮನೆ ಗಲಾಟೆ ಮಾಡಿದ್ರೆ ಮೈ ಅದ್ರೆ ಕಾಯಿಲೆ ಬರುತ್ತೆ. ಅವ್ರು ಹೇಳೋ ಥರ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಈ ಗುಂಪಿನಲ್ಲಿ, ನನ್ನ ಶಬ್ದ ಕೇಳಬೇಕಾದ್ರೆ ಜಾಸ್ತಿ ಹೊಡಿಲೇಬೇಕು, ಹೊಡಿಲೇಬೇಕು ಅಂತಿದ್ದಾರೆ. ಆದರೆ ಅದನ್ನು ಮೆತ್ತಿ ಕೇಳಲಿ, ನಿಮ್ಮನ್ನು ಯಾರು ಸೌಂಡ್ ಪೊಲ್ಯೂಷನ್ಗೆ ಅರೆಸ್ಕೊಂಡಿಲ್ಲ ಇಲ್ಲ. ಆಗ ನಾನು ಹೇಳೋದು ಅದನ್ನ ಮೆತ್ತಿಗೆ ಕೇಳಲಿ ಅಂತ, ವಾಲ್ಯೂಮ್ ಕಮ್ಮಿ ಮಾಡಿ ಕೇಳಲಿ. ಹಾಗೆ ಯೋಗರಾಜ್ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಅದೇ ಹಾಡು, ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡು ಕೇಳು ಕಂದ ಅಂತ. ಆದರೆ ಇವತ್ತು ನಾನು ನೋಡಿದ ಪ್ರಕಾರ ಇವತ್ತು ಬರುವ ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಬರ್ತಾ ಇದೆ. ಯಾಕಂತಂದರೆ ಒಂದು ಮುಂಗಾರು ಮಳೆ ಬಂದಾಗ ಜಯಂತ್ ಕಾಯ್ಕಿಣಿ ಒಂದು ಹೊಸ ಥರ ಬರೆಯೋಕ್ಕೆ ಶುರು ಮಾಡಿದರು. ಅದಕ್ಕೆ ಹಿಂದೆ ಹಂಸಲೇಖ ಸರ್ ಬಂದಾಗ ಅವರು ಒಂಥರ ಟ್ರೆಂಡ್ ಚೇಂಜ್ ಮಾಡಿದರು. ಪೋಯೆಟ್ರಿಗೆ ಇದು ಜಾಸ್ತಿ ಒತ್ತು ಕೊಡ್ತಾ ಬಂದರು. ಅದರಿಂದ ಏನಾಯಿತು, ಬೇರೆ ರೈಟರ್ಸ್ ಎಲ್ಲ ಒಂದು ಬೇರೆ ಡೈರೆಕ್ಟರ್ಸ್ ಎಲ್ಲ ಬೇರೆ ರೈಟರ್ಸ್ಗೆ ಅವಕಾಶ ಕೊಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾಗೇಂದ್ರ ಪ್ರಸಾದ್ ಆಗಲಿ, ಕವಿರಾಜ್ ಆಗಲಿ, ನಾನಾಗಲಿ, ಎಲ್ಲ ನಾ ಏನು ಮಾಡ್ತಿದ್ವಿ ನಾವು ಅಂದರೆ ಇನ್ನು ಪೋಯೆಟ್ರಿ ಬರೆಯೋಕ್ಕೆ ಹೋಗೋಣ ಅಂತ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಹೀಗಾಗಿ ಒಳ್ಳೊಳ್ಳೆ ಸಾಹಿತ್ಯ ಬರ್ತಾ ಇದೆ ಈಗ. ಒಳ್ಳೆ ಸಾಹಿತಿಗಳು, ಒಳ್ಳೆ ಹಾಡುಗಳು ಈಗಲೇ ಬರ್ತಾ ಇದೆ.
ಅವರು ಒಳ್ಳೆಯ ಸಾಹಿತಿ ಅಂತ ಜನಕ್ಕೆ ಗೊತ್ತಾಗಿ ಅವರ ಸಾಹಿತ್ಯ ಚೆನ್ನಾಗಿದೆ ಅಂತ ಯಾರು ಹೇಳ್ತಾರೆ, ನಿಜಕ್ಕೂ ಕೂಡ ಅವ್ರನ್ನ ಒಳ್ಳೆಯ ಸಾಹಿತಿಗಳು ಅಂತ ಹೇಳ್ಬೋದು. ಆ ಸಾಹಿತ್ಯದಿಂದ ಸಮಾಜದ ಮೇಲೆ ಪರಿಣಾಮ ಆಗುತ್ತೆ, ಅವಾಗ ಜನ ಕೊಂಡಾಡ್ತಾರೆ. ಮಕ್ಕಳಿಗೆ ಆ ಸಾಹಿತ್ಯದಿಂದ ಅವ್ರ ಮೇಲೆ ರಿವರ್ಸ್ ಆಕ್ಷನ್ ಮಾಡಿದ್ರೆ ಆ ಹಾಡುಗಳು ನೋಡ್ತಕ್ಕಂಥ ಮಕ್ಕಳಲ್ಲಿ ಕಡಿಮಗ ಬಡಿ ಮಗ ಅಂತ ಇಟ್ಕೊಂಡು ಮಚ್ಚಿ ತಗೊಂಡು ಪಕ್ಕದಲ್ಲಿ ಹೊಡೆದ್ಬಿಡ್ತಾರೆ. ಪ್ರೇರಣೆ ಇದು ನಗುತಕ್ಕಂಥ ವಿಚಾರವಲ್ಲ. ನಾವು ಏನು ಮಕ್ಕಳಲ್ಲಿ ಕೊಡ್ತೀವಿ, ಏನು ಸಾಹಿತ್ಯ ಕೊಟ್ಟು ಆ ರಿದಮ್ ಇದೆಯಲ್ಲ ಹೊಡೆದಾಟ. ನಾವು ಮಂಗಳಾರತಿ ಮಾಡ್ತಾ ಇರ್ತಕ್ಕಂಥ ಪೂಜಾರಿ ಆ ರಿದಮ್ ಹಾಕ್ಬಿಟ್ಟಂದ್ರೆ ಅವಾಗ ಗಡ 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 ಅವನು ತಕ್ಷಣ ಅದಕ್ಕೆ ಅಲ್ಲಾಡಿಸ್ತಾನೆ. ಮಂಗಳಾರತಿ ಮಾಡೋದೇ ಇಲ್ಲ, ಆ ರಿದಮ್ ಲೇ ನಿಲ್ತಾ ನಿಲ್ತಾವುದು ರಿದಮ್ ರಿದಮ್ ಆ ರಿದಮ್ ಆ ರಿದಮ್ ಅನ್ನೋದೇ ಅವನ್ನ ಅಲ್ಲಾಡಿಸುತ್ತೆ. ಆ ರಿದಮ್ಗೆ ಹೋಗ್ತಾ ಇದ್ವಿ ಈಗ ನೋಡಿ. ಅದ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಹಿಂದೆ ಒಂದು ಈಗ ಮಾರ್ವಾಡಿ ಜನಾಂಗದಲ್ಲಿ ಮದುವೆ ಅವರನ್ನ ಒಂದು ಇದ್ರ ಕುದುರೆ ಮೇಲೆ ಕೂರಿಸ್ಬಿಟ್ಟು ಹೂ ಮುಡಿಸ್ಬಿಟ್ಟು ಒಂದು ತರಗೆ ಕೈಲೊಂದು ನಿಂಬೆ ಹಣ್ಣು ತೆಗೆದುಕೊಂಡು ಚಾಕು ಕೊಟ್ಟು ಕಳಿಸ್ತಾ ಇರ್ತಾರೆ. ಆ ಮುಂದಗಡೆ ಆ ಬಾರಿಸೋ ಎ ಜಿಂದಗಿ ಕಿ ಸಿ ಕಿ ಹೈ ಅಂತ ಹಾಡು ಬರ್ತಾ ನಿಧಾನಕ್ಕೆ ಕುದುರೆ ಹೋಗ್ತಾ ಇತ್ತು. ಅದನ್ನ ಹೊರಗೆ ಕೂತಿದ್ದ ಅವನ್ನೆಲ್ಲ ಗಂಡ ಆ ಹುಡುಗನ ತಂದೆ ಕೂಡ ಕೂತಿದ್ದ ಆರಾಮಾಗೆಲ್ಲ ಹೋಗ್ತಾ ಇದ್ರು. ಸರ್ಕಲ್ಗೆ ತಿರುಗಿ ಚೀಜು ಬಡ್ಡಿಯೇ ಇಷ್ಟು ಇಷ್ಟು ಕಂದಕ್ಕೆ ಕುದುರೆ ಕೆಳಬಿಟ್ಟ ಅವನು ವರನ್ನ ಅವನ ಚರಂಡಿಗೆ ಬೀದ ಹೊಟ್ಟೋಯ್ತ ಕುದುರೆ. ಆವಾಗ ಐಸಂ ಪೈಸ ಐಸ ಮತ್ತು ಎಳ್ಕೊ ಐಸ ನಿಜವಾಗಿ ಹೇಳ್ಕೊ ಐಸ ಅಂತ ವರನ್ನ ಎಳ್ಕೊತಾರೆ. ಏನಯ್ಯ ನನ್ನ ಮಗನ ಜಿಂದಗಿ ಹಾಳು ಮಾಡ್ಬಿಟ್ಟ. ಇಲ್ಲ ಸ್ವಾಮಿ ಅವ್ನು ಬಾರಿಸೋನು ಚೇಂಜ್ ಮಾಡ್ಬಿಟ್ಟ ರಿದಮ್ ಮಾಡ್ಬಿಟ್ಟ ಅದಕ್ಕೆ ಅಲ್ರಿ ಅವ್ನು ಜಿಂದಗಿ ಆಗ ಹೋಗ್ತಾ ಇತ್ತು ಜಿಂದಗಿ ಮುಂಡೆ ಮಗ ನೀನು ಇಸ್ಕಿ ಇಸ್ಕಿ ತಗೊಡ್ದೆ ನೀನು. ಅದು ಆ ಸ್ಪೀಡ್ ಹೋದಾಗ ಯುವಕರೇ ಆವಾಗ ಆ ಸ್ಪೀಡಲ್ಲಿ ಹೋಗ್ತಾರೆ ಹಾಡ್ಲಿಕ್ಕೆ ಬಿಡೋದು ಗ್ಯಾರಂಟಿ. ಅದು ಸಂಗೀತವಾಗಲ್ಲ. ಇವತ್ತಿನ ದಿವಸ ಯುವಕರು ಎಷ್ಟು ಉತ್ಸಾಹದಲ್ಲಿ ಹೊಸ ಹೊಸ ಹಾಡುಗಳು ಮಾಡ್ತಾ ಇದ್ದಾರೆ. ಮಾಡಬೇಕು ಸಾಹಿತ್ಯ ಮಾತ್ರ ಸುಂದರವಾಗಿರಬೇಕು. ಸಮಾಜಕ್ಕದ್ದು ಏನಾದ್ರು ಒಂದು ಪರಿಣಾಮ ಮಾಡಬೇಕು. ಏನ ಸುಮ್ಮನೆ ಕೆಟ್ಟದಾಗ ಏನೋ ಜನರು ಚಪ್ಪಾಳೆ ಹೊಡಿತಾರೆ ಅಂತ ಏನೋ ಬರೆಯೋದಲ್ಲ. ವಲ್ಗರ್ ಹಾಡುಗಳು ಬಂದರೆ ನೀವು ಮ್ಯೂಸಿಕ್ ಮಾಡಿದ್ದೀರಾ? ಇಲ್ಲ, ನನ್ನ ಇತ್ತೀಚೆಗೆ ವಲ್ಗರ್ ಹಾಡುಗಳು ಬಂದಿಲ್ಲ ಅಂತ ನಾನು ಹೇಳ್ತೀನಿ. ಅದೊಂದು 70ರ ದಶಕದಲ್ಲಿ ಬಂದು ಹೋಯಿತು. ಇತ್ತೀಚೆಗೆ ವಲ್ಗರ್ ಇಲ್ಲ ತಮಾಷೆ ಪದ್ಯಗಳು ಬಂದಿವೆ. ಈಗ ವಲ್ಗರಿಟಿ ಆ ಥರದ ಸಿನಿಮಾ ಕೊಟ್ಟರೆ ಅವ್ರು ತಗೊಳ್ಳಲ್ಲ. ಆ ಥರ ತಗೊಳ್ಳೋ ಅಂತ ಆ ಥರದ್ದು ಸಿನಿಮಾ ಮಾಡಿದಾಗ ಅದು ತಗೋತಿದ್ರು ಅಂತಂದಿದ್ದರೆ ಅಡಲ್ಟ್ಸ್ ಓನ್ಲಿ ಸಿನಿಮಾಗಳೆಲ್ಲ 100 ದಿನ ಹೊರ್ತಿತ್ತು. ಅದೆಲ್ಲ ಒಂದೊಂದು ವಾರಕ್ಕೆ ಹೋಗುತ್ತೆ. ಯಾಕಂತಂದರೆ ಅದಕ್ಕೆ ಯಾರು ಅದನ್ನು ಇಷ್ಟಪಡಲ್ಲ. ಈಗಂತೂ ಒಂದು ವಲ್ಗರ್ ಸಿನಿಮಾ ಯಾರಾದರೂ ಮಾಡಿದರೆ ನಗ್ತಾರೆ, ಇನ್ನೂ ಯಾವ ಕಾಲದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ವಿನಃ ಇವಾಗ ಆ ಟ್ರೆಂಡ್ ಹೋಗಿದೆ. ಈಗ ಕಥೆಯ ಟ್ರೆಂಡ್ ಹೋಗಿದೆ. ಈಗ ಏನಿದ್ರು ಈಗ ನೀವೇ ಹೇಳಿದ್ರಿ ಜಿಂದಗಿ ನಾಮಿಲೆ ದುಬಾರಾ ಸಿನಿಮಾ ಆ ಥರ 3 ಇಡಿಯಟ್ಸ್ ಎಲ್ಲ ಅವೆಲ್ಲ ಏನು ಸಿನಿಮಾಗಳು ಅಂತಂದರೆ ಒಂದು ಇನ್ಸಿಡೆಂಟ್ ಮೇಲೆ ಸಿನಿಮಾಗಳು. ಮೊದಲೆಲ್ಲ ಕತೆ ಅಂತ ಪ್ರಾಕ್ಟಿಕಲ್ ಲೈಫ್ ಆ ಥರ ಸಿನಿಮಾಗಳು ಬರ್ತಾ ಇರುವ ಟೈಮಲ್ಲಿ ಇವಾಗ ವಲ್ಗಾರಿಟಿಗಲ್ಲಿ ಯಾರು ಅದಕ್ಕೆ ಇದೇ ರೆಸ್ಪೆಕ್ಟ್ ಕೊಡಲ್ಲ. ಆ ಥರ ಸಿನಿಮಾಗಳು ಮಾಡಿದರೆ ನಗ್ತಾರೆ, ಅವ್ರನ್ನ ದೂರ ಇಡ್ತಾರೆ. ಜನರು ಕೂಡ ಅಷ್ಟೇ, ಆ ಥರ ಇದ್ದಾಗ ಅವ್ರು ಬೇರೆ ನೋಡ್ತಾರೆ. ಚಾಯ್ಸ್ ತುಂಬ ಇದೆ ಇವಾಗ, ಬೇಕಾದಷ್ಟು ಇದಿದೆ. ಹಾಗಾಗಿ ಅದು ನೋಡಲ್ಲ ಅಂತ ನನ್ನ ಆಡಿಯನ್ಸ್ ಬಗ್ಗೆ ನಂಬಿಕೆ ಇದೆ. ಅನ್ಕೋತೀರಾ ಸರ್? ಬಟ್ ಬಂದು ಈಗ ಮಕ್ಕಳಿಗೆ ಈಸಿ ಆಕ್ಸೆಸಬಿಲಿಟಿ ಟುವರ್ಡ್ಸ್ ದಿಸ್ ಮ್ಯೂಸಿಕ್ ವರ್ಲ್ಡಲ್ಲಿ ಅವರು ಅಸೈನ್ಮೆಂಟ್ಸ್ ಡೌನ್ಲೋಡ್ ಮಾಡಿಕೊಂಡೆ ಕಿವಿಗಳಲ್ಲಿ ಕೇಳ್ಕೊಂಡಿರ್ತಾರೆ. ಅವ್ರು ಏನು ಹಾಡು ಕೇಳ್ತಾರೆ ಗೊತ್ತಿಲ್ಲ ನಮಗೆ, ಇಲ್ಲಿ ಕೇಳ್ತಾ ಇರ್ತಾರೆ. ಸೊ ಆಕ್ಸೆಸಬಿಲಿಟಿ ಈಸಿಯಾಗಿರೋವಾಗ ಮಕ್ಕಳಿಗೆ ನಾವು ನಿಮ್ಮಂಥವ್ರು ಸಾರಿ ಈ ಕಡೆ ತೋರಿಸ್ತಾ ಇದ್ದೀನಿ ನಿಮ್ಮಂಥವ್ರು ಕೊಡೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ, ಯುವಕರು ನಾವು ಹಾಡೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಟಾಗಿ ವಲ್ಗರಿಟಿ ಬರೋದೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀವು ಒಂದು ವಾದಕ್ಕೋಸ್ಕರ ಮಾತಾಡಿದ್ದೀವಿ, ನೋ ಹಾರ್ಟ್ ಫೀಲಿಂಗ್ಸ್, ಬಿಕಾಸ್ ಎಲ್ಲರೂ ವಿ ಆರ್ ಆಲ್ ಮ್ಯೂಸಿಕ್ ಲವರ್ಸ್, ವಿ ಆಲ್ ಲವ್ ಕನ್ನಡ, ಕನ್ನಡ ದೇಶ. ಥ್ಯಾಂಕ್ ಯು ಸೋ ಮಚ್ ನೀನಾ ನಾನಾ. ಮತ್ತೆ ಹಾಡು ಯಾವ ಕಾಲದಾದರೂ ಮಾಧುರ್ಯವೇ ಹಾಡಿನ ಜೀವಾಳ. ಹೊಸ ಕಾಲದಲ್ಲಿ ಎಷ್ಟೇ ಚಮ್ಮಕ್ ಚಲ್ಲು ಹಾಡುಗಳಿದ್ರು ಹಳೆಯ ಹಾಡುಗಳು ಹೃದಯ ಹಿಂಡುತ್ತದೆ. ಹೊಸ ಹಾಡು ಹೃದಯವನ್ನ ಬಡಿಯುತ್ತದೆ. ಮಿಡಿತವಿಲ್ಲದ ಹಾಡು ಹೆಣಕ್ಕೆ ಮಾಡಿದ ಶೃಂಗಾರ.